ಸ್ವೀಕಾರ ಸಮುದಾಯಗಳ ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ ಸುಮಾರು 49 ಪಂಗಡಗಳಿವೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪದ್ಮಶಾಲೆ, ದೇವಾಂಗ, ಪ್ರಕಟವೀರ, ಪಟ್ಟಸಾಲಿ, ಸ್ವಕುಳ್ಳಸಾಲಿ, ಕನ್ನಡ ದೇವಾಂಗ, ತೆಲುಗು ದೇವಾಂಗ, ಈ ಒಂದು ಪಂಗಡಗಳಿಗೆ ಸಂಬಂಧಪಟ್ಟವರು ಕೋಲಾರ ಜಿಲ್ಲೆಯಲ್ಲಿದ್ದಾರೆ. ಅವರು ತೀರಾ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ತೀರಾ ಹಿಂದುಳಿದಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಸಂಘಟನೆ ಆಗ್ತಾ ಇದೆ. ಈಗ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಗಮನವನ್ನು ನಮ್ಮ ಈ ಸಮುದಾಯದ ಕಡೆಗೆ, ಸಮುದಾಯದ ನೋವುಗಳನ್ನು ಅವರು ಮುಂದಿಟ್ಟು ನಮ್ಮ ಕಡೆ ಗಮನ ಹರಿಸಲು ಈ ಒಂದು ರಾಜ್ಯ ಸಮಾವೇಶವನ್ನು ಏರ್ಪಾಡು ಮಾಡ್ಕೊಳ್ತೇವೆ. ವಿಶೇಷ ಏನಂದರೆ, ಅವರು ಪ್ರಥಮ ಬಾರಿಗೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಜಾತಿ ಜನಗಣತಿಯನ್ನು ಅವರು ಎಲ್ಲ ಮಾಡಿದರು. ಅದೇ ರೀತಿ ಜಾತಿ ಜನಗಣತಿ ಸರ್ವೇ ಸಹ ಆಯಿತು, ಅನುಷ್ಠಾನಗೊಳ್ಳಬೇಕಾಗಿದೆ. ಮತ್ತು ಆ ಹಿಂದೆ BJP ಸರ್ಕಾರ ಇದ್ದಾಗ ನೇಕಾರ ಸಮುದಾಯಗಳ ಒಕ್ಕೂಟಕ್ಕೆ ನಿಗಮವನ್ನು ಸಹ ಸ್ಥಾಪನೆ ಮಾಡಿದ್ದಾರೆ. ಆದರೆ ಆ ನಿಗಮಕ್ಕೆ ಯಾವುದೇ ಆದ ಚಾಲನೆ ನೀಡಿಲ್ಲ, ಅನುದಾನ ಸಹ ತುಂಬಿಲ್ಲ. ಈ ಕಾರ್ಯ ಆಗಬೇಕಾಗಿದೆ. ಮುಂದೆ ನಮ್ಮ ಈ ಒಂದು ನಿಗಮ ಆಗಿದೆ, ಅದಕ್ಕೆ ಚಾಲನೆ ಕೊಟ್ಟಿಲ್ಲ, ಅನುದಾನ ಮಾಡಿದ್ದಾರೆ. ನಿಗಮ ಯಾವುದು ಚಾಲನೆ ಆಗಲಿಲ್ಲ. ಎಲ್ಲಿ ಸರ್? ಕೋಲಾರ ಜಿಲ್ಲೆಯಲ್ಲಿ ಸುಮಾರು 35